ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಹಬ್ಬಕ್ಕೆ ಒಂದು ಈಸಿಯಾಗಿ ಹಬ್ಬದ ಹಿಂದಿನ ದಿವಸನೇ ಪ್ರಿಪೇರ್ ಅಂತ ಒಂದು ಡೆಕೋರ್ ತೋರಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಬ್ಯಿಯಾಗಿರ್ತೀವಿ ಆದರೆ ಹಬ್ಬದ ಹಿಂದಿನ ದಿವಸ ತಪ್ಪಿದ್ರೆ ಆದರೆ ಹಿಂದಿನ ದಿವಸನೂ ನೀವು ಮಾಡಿಟ್ಕೋಬೋದು ಇದನ್ನು ಇದೇನೂ ಆಗೋದಿಲ್ಲ ಆಮೇಲೆ ಒಣಗತ್ತೆ ಅನ್ನೋ ಭಯನೂ ಇರಲಿ ಇರೋದಿಲ್ಲ ಸೊ ಇವೆಲ್ಲ ನಾವು ಮುಂಚಿನ ದಿವಸನೇ ಮಾಡಿಟ್ಕೋಬೋದು ಅದಕ್ಕೇನಿಲ್ಲ ನಾನು ಈ ಥರ ಸ್ಪಾಂಜ್ ಶೀಟ್ ಬರುತ್ತಲ್ಲ ಫೋಮ್ ಶೀಟೋ ಸ್ಪಾಂಜ್ ಶೀಟೋ ತೊಗೊಂಡು ಅದನ್ನು ನೀಟಾಗಿ ಒಳಗಡೆ ಒಳಗಡೆ ಲೇಯರ್ ಮಾಡಿಕೊಂಡು ಬಾಲ್ ಥರ ಮಾಡ್ಕೊತಾ ಇದ್ದೀನಿ ಅದನ್ನ ರೌಂಡ್ ಶೇಪ್ ತೊಗೊಳ್ಳಿ ಈ ಥರ ನಾನು ಸ್ವಲ್ಪ ಗ್ಲೂ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಗ್ಲೂ ಹಾಕಿ ಏನು ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಗ್ಲೂ ಆದರೂ ಸಾಕಾಗುತ್ತೆ ನೋಡಿ ಹಿಂಗೆ ನಾನು ಮೂರು ಲೇಯರ್ ಮಾಡಿಕೊಂಡು ಅದನ್ನು ನೀಟಾಗಿ ಬಾಲ್ ಶೇಪ್ ಥರ ಒಳಗಡೆ ಒಳಗಡೆ ಟಕ್ ಮಾಡಿ ಸ್ವಲ್ಪನೇ ಸ್ವಲ್ಪ ಗ್ಲೂ ಸಾಕು ಬೇಗ ಡ್ರೈ ಆಗುತ್ತದು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೇನು ಮಾಡಿದ್ದೀನಿ ಚಿಕ್ಕ ಚಿಕ್ಕ ರೋಸ್ ಬರುತ್ತಲ್ಲ ರೋಸ್ ತೊಗೊಂಡು ಟೂತ್ ಪಿಕ್ ಬರುತ್ತಲ್ಲ ಆ ಟೂತ್ ಪಿಕ್ಕಲ್ಲಿ ಆ ರೋಸ್ನ ಒಳಗೆ ಸೇರಿಸಿ ನೀಟಾಗಿ ಚುಚ್ಚುತ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಅದರೊಳಗೆ ಟಕ್ ಮಾಡಬೇಕು ನೋಡಿ ಅದೇ ಸೇವಂತಿಗೆ ಮತ್ತು ರೋಸು ಎರಡು ಕಾಂಬಿನೇಷನ್ ಇದ್ದೀನಿ ನೋಡಿ ಎ ಬಾಲ್ ರೆಡಿ ಆದಮೇಲೆ ಅದನ್ನೊಂದು ದಾರದ ಸಹಾಯದಿಂದ ಈ ಥರ ಹ್ಯಾಂಗಿಂಗ್ ಆಗಿ ರೆಡಿ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರೋ ಡ್ರೇಪಿಂಗ್ ಬಾಲ್ ಅಂತಾರಲ್ಲ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಡ್ರೇಪಿಂಗ್ ಬಾಲು ಕೇವಲ ಒಂದು ಐದು ನಿಮಿಷದಲ್ಲಿ ರೆಡಿ ಆಯಿತು ಅದೇ ಥರನೇ ನಾನು ಬಬಲ್ ರ್ಯಾಪ್ ತೊಗೊಂಡಿದ್ದೀನಿ ಈ ಬಬಲ್ ರ್ಯಾಪ್ನ ನೀಟಾಗಿ ಸ್ಕ್ವಯರ್ ಸ್ಕ್ವಯರು ಸ್ವಲ್ಪ ಸೈಜ್ ನೋಡಿಕೊಂಡು ಒಂದು ಇಂಚು ಒಂದು ಕಾಲು ಇಂಚಷ್ಟು ಸೈಜ್ ನೋಡಿಕೊಂಡು ನೀಟಾಗಿ ಈ ಥರ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ಮೇಲೆ ಅದಕ್ಕೆ ರೋಸ್ ಇರುತ್ತಲ್ಲ ಆ ರೋಸ್ದು ಕಡ್ಡಿ ಬರುತ್ತಲ್ಲ ಆ ಕಡ್ಡಿ ಮುರಿಬೇಡಿ ಕಡ್ಡಿ ಇರೋ ರೋಸ್ ತೊಗೊಂಡು ಅದನ್ನು ನೀಟಾಗಿ ಬಬಲ್ ರ್ಯಾಪ್ ಒಳಗಡೆ ಹಾಕಿ ಹಾಗೆ ಸೇವಂತ ಕೆ ಸಹ ಸರಿ ಅದನ್ನು ಸ್ವಲ್ಪ ಹೋಲ್ ಮಾಡಿಕೊಂಡು ಅದನ್ನು ಅಷ್ಟೇ ಆ ಪೇಪರ್ ಒಳಗೆ ಎಲ್ಲ ಟಕ್ ಮಾಡ್ಕೊಳ್ಳಿ ಟಕ್ ಮಾಡಿಕೊಂಡು ಒಂದು ಬೌಲ್ ತಗೊಳ್ಳಿ ಉರುಳಿ ಬೌಲು ಏನಿದೆ ನಿಮ್ಮ ಹತ್ರ ಅದನ್ನು ತಗೊಳ್ಳಿ ಅದರೊಳಗೆ ಇದನ್ನು ಈ ಥರ ಫ್ಲೋಟ್ ಮಾಡೋದ್ರಿಂದ ನೀವು ಮುಂಚೆನೇ ಆಗಿದ್ದಾಗ ಇವೆಲ್ಲ ಒಂದು ದಿವಸ ಒಂದೂವರೆ ದಿವಸ ಮುಂಚೆನೇ ಮಾಡಿಟ್ಕೊಂಡ್ರೆ ಅದು ನೀರಿಗೆ ತಾಗೋದಿಲ್ಲ ಬಬಲ್ ರ್ಯಾಪ್ ಇರೋದ್ರಿಂದ ಸೊ ಡೆಕೋರೇಷನ್ ಮಾಡೋದಕ್ಕೆ ನಿಮ್ಗೆ ಇವೆಲ್ಲ ಸೆಟಪ್ ಮಾಡೋದಕ್ಕೆ ಮುಂಚೆನೇ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಸೊ ಇದನ್ನ ಇವಾಗಲೇ ಮುಂಚೆನೇ ಮಾಡಿಟ್ಕೊಂಡು ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಅಲಂಕಾರ ಮಾಡೋಕ್ಕೆ ದೇವ್ರಿಗೆ ದಿವಸ ಚೆನ್ನಾಗಿರುತ್ತೆ ಟ್ರೈ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ